ಸತ್ಯ ವೇದವು ನನಗೆ ಜೀವವಾಗಿದೆ. ಯಾಕೆಂದರೆ ರೊಟ್ಟಿ ತಿಂದ ಮಾತ್ರನಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಬಂದಿರುವಂಥ ಆತ್ಮೀಯ ಬಂಧುಗಳೇ, ಈ ದಿನ ದೇವರ ವಾಕ್ಯದಲ್ಲಿ ಅದ್ಭುತವಾದ ವಿಚಾರಗಳನ್ನು ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ಜೀವನದಲ್ಲಿ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಿಗಿಂತ ದೇವರ ವಾಕ್ಯವನ್ನು ಕಲಿಯುವಂಥದ್ದು ಮತ್ತು ದೇವರ ವಾಕ್ಯದ ಗೂಢಾರ್ಥಗಳನ್ನು ತಿಳಿದುಕೊಳ್ಳುವಂಥದ್ದು ತುಂಬ ಶ್ರೇಷ್ಠವಾದ ಕೆಲಸ. ಈ ದಿನ ಆ ಕಾರ್ಯಕ್ರಮದ ಮೂಲಕ ನಾವು ಆದಿಕಾಂಡ 1ನೇ ಅಧ್ಯಾಯವನ್ನು ನೋಡೋಣ. ಸತ್ಯವೇದದ 1ನೇ ಅಧ್ಯಾಯ,
66 ಪುಸ್ತಕಗಳಿಗೆ ಪ್ರಾರಂಭದ ಅಧ್ಯಾಯ ಆದಿಕಾಂಡ 1ನೇ ಅಧ್ಯಾಯ. ವಿಶೇಷವಾಗಿ ಈ 1ನೇ ಅಧ್ಯಾಯದಲ್ಲಿರುವಂಥ ಕೆಲವು ಅದ್ಭುತವಾದ ವಿಚಾರಗಳನ್ನು ಈ ದಿನ ನಾವು ಕಲಿಯಲು ಹೋಗ್ತಾ ಇದ್ದೇವೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಏನಿದೆ ಎಂದು ನೀವು ನೋಡುವಾಗ ಎಲ್ಲದಕ್ಕೂ ಪ್ರಾರಂಭ ಈ ಆದಿಕಾಂಡ 1ನೇ ಅಧ್ಯಾಯ. ಮೋಶೆ ಈ ಅಧ್ಯಾಯವನ್ನು ಬರೆಯುವಾಗ ಅನೇಕ ಬಾರಿ ಆಲೋಚನೆಗಳನ್ನು ಮಾಡಿ ಯಾವ ವಿಚಾರಗಳನ್ನು ಬರೆಯಬಹುದು, ಯಾವ ವಿಚಾರಗಳನ್ನು ಇದರಲ್ಲಿ ಬರೆದರೆ ಚೆನ್ನಾಗಿರುತ್ತದೆ ಎಂಬುದಾಗಿ ಅನೇಕ ವಿಧವಾದಂಥ ಆಲೋಚನೆಗಳ ಮಧ್ಯದಲ್ಲಿ ಮೋಶೆ ಈ ಅಧ್ಯಾಯವನ್ನು ಬರೆದಿರಬಹುದು. ಈ ಅಧ್ಯಾಯದಲ್ಲಿ ಏನಿದೆ ಎಂದು ನೀವು ನೋಡುವುದಕ್ಕಿಂತ ಮುಂಚೆ ಈ ಅಧ್ಯಾಯದ ಕಿರು ಪರಿಚಯವನ್ನು ನಿಮಗೆ ಮಾಡಿಕೊಡುತ್ತೇನೆ. ಸತ್ಯವೇದ ಒಂದು ಅದ್ಭುತವಾದ ಪುಸ್ತಕ. ಇದರಲ್ಲಿ 66 ಪುಸ್ತಕಗಳಿದೆ. ಈ 66 ಪುಸ್ತಕಗಳಿಗೆ ಪ್ರಾರಂಭದ ಪುನಾದಿಯನ್ನು ನಾವು ನೋಡುವಾಗ ಆದಿಕಾಂಡ. ಆದಿ ಎಂದರೆ ಪ್ರಾರಂಭ, ಉತ್ಪತ್ತಿ. ಈ ಆದಿಕಾಂಡದ ಪ್ರಾರಂಭದಲ್ಲಿ ದೇವರು ಯಾವ ರೀತಿ ತನ್ನ ಸೃಷ್ಟಿ ಕಾರ್ಯವನ್ನು ಮಾಡಿದ್ದಾನೆ ಎಂಬುದನ್ನು ನಾವು ನೋಡೋಣ. ನಮ್ಮೆಲ್ಲರಿಗೂ ಗೊತ್ತಿರಬೇಕಾದಂಥ ಒಂದು ವಿಚಾರವೇನೆಂದರೆ ಯಾರು ದೇವರೆಂದು ಕಳಿಸಿಕೊಳ್ಳುತ್ತಾರೋ ಆತನಿಗೆ 3 ಮುಖ್ಯವಾದಂಥ ಗುಣಗಳಿರಬೇಕು. ಎಷ್ಟಂತೀರಾ? 3 ಮುಖ್ಯವಾದಂಥ ಗುಣಗಳು. ಮೊದಲನೆಯದು, ಆತನು ಸೃಷ್ಟಿಕರ್ತನಾಗಿರಬೇಕು. ಎಲ್ಲವನ್ನು ಸೃಷ್ಟಿಸುವಂಥ ಶಕ್ತಿ ಸಾಮರ್ಥ್ಯ ಆತನಲ್ಲಿರಬೇಕು. ಎರಡನೆಯದಾಗಿ, ಎಲ್ಲವನ್ನು ಸಂರಕ್ಷಿಸುವಂಥ ಶಕ್ತಿ ಆತನಲ್ಲಿರಬೇಕು. ಆ ಸಂರಕ್ಷಿಸುವಂಥ ಶಕ್ತಿ ಆತನಲ್ಲಿದ್ದಾಗ ಯಾವುದನ್ನು ಆತನು ಸೃಷ್ಟಿ ಮಾಡಿದ್ದಾನೋ ಅದನ್ನು ಸಂರಕ್ಷಿಸುತ್ತಾನೆ. ನಂತರ ಅದನ್ನು ವಿಮೋಚಿಸುವಂಥ ಶಕ್ತಿಯು ಆತನಲ್ಲಿರಬೇಕು. ನಮ್ಮ ಸರ್ವಶಕ್ತನಾದಂಥ ಯೇಸು ಕ್ರಿಸ್ತನಲ್ಲಿರುವಂಥ ಆ ಸೃಷ್ಟಿಯ ಅದ್ಭುತವಾದ ಶಕ್ತಿಯನ್ನು ಪರಿಚಯ ಮಾಡುವಂಥದ್ದೇ ಈ ಆದಿಕಾಂಡ 1ನೇ ಅಧ್ಯಾಯ. ಈ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಸೃಷ್ಟಿಕರ್ತನು ಎಂಬುದನ್ನು ತೋರಿಸುತ್ತದೆ. ಈ ಲೋಕದಲ್ಲಿರುವಂಥ ಎಲ್ಲ ದೇವರುಗಳೆಂದು ಕರೆಸಲ್ಪಡುವವರಿಗೆ ಇರಬೇಕಾದಂಥ ಅದ್ಭುತವಾದ ಶಕ್ತಿ ಸೃಷ್ಟಿಯ ಶಕ್ತಿ. ಆದರೆ ಈ ಲೋಕದಲ್ಲಿರುವಂಥ ಎಲ್ಲ ಶಕ್ತಿಗಳನ್ನು ನಾವು ನೋಡುವಾಗ ಮನುಷ್ಯನ ಅದನ್ನು ಸೃಷ್ಟಿ ಮಾಡುತ್ತಾನೆ. ಆದರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಎಲ್ಲವನ್ನು ಸೃಷ್ಟಿ ಮಾಡುತ್ತಾನೆ ಮತ್ತು ದೇವರು ಸೃಷ್ಟಿಕರ್ತನಾಗಿದ್ದಾನೆ. ಪ್ರಿಯರೇ, ಈ ದಿನ ನಾವು ನೋಡುವಂಥ ಈ 1ನೇ ಅಧ್ಯಾಯದಲ್ಲಿ ದೇವರು ಸೃಷ್ಟಿಕರ್ತನಾಗಿ ತನ್ನನ್ನು ಪರಿಚಯ ಮಾಡಿಕೊಳ್ಳುತ್ತಾನೆ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ: ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ. ಆದಿಯಲ್ಲಿ ಅಂದರೆ ಈ ಲೋಕದಲ್ಲಿರುವಂಥ ಎಲ್ಲವೂ ಹುಟ್ಟುವುದಕ್ಕಿಂತ ಮುಂಚೆ ದೇವರು ದೇವರಾಗಿದ್ದಾನೆ. ಪ್ರಿಯರೇ, ಈಗಿನ ಕಾಲದಲ್ಲಿ ಅನೇಕರು ಅನೇಕ ದೇವರುಗಳನ್ನು ಉಂಟು ಮಾಡುತ್ತಿದ್ದಾರೆ. ಆದರೆ ಕೀರ್ತನೆಗಾರನಾದ ದಾವೀದನು ಹೇಳುತ್ತಾನೆ, ಕೀರ್ತನೆಗಳು 90ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳುತ್ತಾನೆ, ಆಕಾಶವು ಪರ್ವತಗಳು ಹುಟ್ಟುವುದಕ್ಕಿಂತ ಮುಂಚೆ ನೀನು ದೇವರಾಗಿದ್ದೀಯಾ ಎಂದು. ದೇವರು ಅನಾದಿ ಕಾಲದಿಂದಲೂ ದೇವರಾಗಿದ್ದಾನೆ. ಆತನನ್ನು ನೀವು ಮತ್ತು ನಾನು ದೇವರಾಗಿ ಮಾಡಿಲ್ಲ, ಆತನೇ ದೇವರಾಗಿದ್ದಾನೆ. ಇದು ಅದ್ಭುತವಾದ ವಿಚಾರ. ನೀವು ಮತ್ತು ನಾನು ಆರಾಧನೆ ಮಾಡುವಂಥ ದೇವರು ನಮ್ಮೆಲ್ಲರೂ ಹುಟ್ಟುವುದಕ್ಕಿಂತ ಮುಂಚೆ ದೇವರಾಗಿದ್ದಾನೆ. ಪ್ರಿಯರೇ, ಇದು ಏನು ಹೇಳುತ್ತದೆ ಎಂದರೆ ಈ ಲೋಕದ ಸರ್ವ ಸೃಷ್ಟಿಯ ಮೇಲೆ ಆತನಿಗೆ ಅಧಿಕಾರವಿದೆ. ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಮೇಲೂ ಕೂಡ ಆತನಿಗೆ ಅಧಿಕಾರವಿದೆ. ಯಾಕೆಂದರೆ ಆತನು ಸೃಷ್ಟಿಕರ್ತನಾಗಿದ್ದಾನೆ. ಈ ಸೃಷ್ಟಿಯನ್ನು ನಾವು ಗಮನಿಸುವಾಗ, ಈ ಸೃಷ್ಟಿಯ ಅದ್ಭುತವನ್ನು ನಾವು ನೋಡುವಾಗ, ಈ ಸೃಷ್ಟಿಯ ಮಹತ್ವವನ್ನು ಗಮನಿಸುವಾಗ ಅನೇಕ ವಿಚಾರಗಳು ಬರುತ್ತವೆ. ಈ ಆದಿಕಾಂಡ 1ನೇ ಅಧ್ಯಾಯವನ್ನು ನೀವು ನೋಡುವುದಾದರೆ 4 ಪ್ರಮುಖ ಪ್ರಶ್ನೆಗಳನ್ನು ನಾವು ಕೇಳಬೇಕು. ಮೊದಲನೆಯದಾಗಿ, ನಾವು ಯಾರು? ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ನೀವು ಯಾರು ಅಂತ. ನಾನು ಕೇಳ್ತಾ ಇಲ್ಲ ನಿಮ್ಮ ಹೆಸರು, ನೀವೆಲ್ಲಿಂದ ಬಂದಿದ್ದೀರಾ ಎಂದು ನಾನು ಕೇಳ್ತಾ ಇಲ್ಲ. ಆದರೆ ನೀವು ಯಾರು ಎಂದು ಹೇಳುವಾಗ ನಾವು ಮನುಷ್ಯರಾಗಿದ್ದೇವೆ. ಇದಕ್ಕೆ ಉತ್ತರ ಕೊಡುವಂಥದ್ದು ಆದಿಕಾಂಡ 1ನೇ ಅಧ್ಯಾಯ. ಮತ್ತು ನಾವು ಎಲ್ಲಿಂದ ಬಂದಿದ್ದೇವೆ ಎಂಬುದನ್ನು ನಾವು ನೋಡುವಾಗ ಇದಕ್ಕೂ ಉತ್ತರ ಆದಿಕಾಂಡ 1ನೇ ಅಧ್ಯಾಯದಲ್ಲಿದೆ. ಇದನ್ನು ಅನೇಕರು ಹೇಳುತ್ತಾರೆ, ನೀವು ಮಂಗನಿಂದ ಬಂದಿದ್ದೀರಿ ಎಂದು. ನೀವು ಎಷ್ಟು ಜನ ಮಂಗನಿಂದ ಬಂದಿದ್ದೀರೋ ನನಗಂತೂ ಗೊತ್ತಿಲ್ಲ. ಆದರೆ ನಾನಂತೂ ಮಂಗನಿಂದ ಬಂದಿಲ್ಲ, ಕೋತಿಯಿಂದ ಮಾನವನು ಬಂದಿದ್ದಾನೆ ಎಂದು ಅನೇಕರು ಹೇಳುತ್ತಾರೆ. ಈ ಲೋಕದ ಎಲ್ಲ ವಿಜ್ಞಾನಗಳು ಅದನ್ನು ಹೇಳುತ್ತವೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನು ಎಲ್ಲಿಂದ ಬಂದಿದ್ದಾನೆ ಎಂಬುದಕ್ಕೆ ಅದ್ಭುತವಾದ ಉತ್ತರವನ್ನು ಸತ್ಯವೇದ ನಮಗೆ ಕೊಡುತ್ತದೆ. ಮೂರನೆಯದಾಗಿ, ನಾವು ಇಲ್ಲಿ ಏನು ಮಾಡುತ್ತಿದ್ದೇವೆ, ಯಾಕೆ ಇಲ್ಲಿ ಕುಳಿತಿದ್ದೇವೆ? ಈಗ ನೀವು ಕುಳಿತು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೀರಾ.
ಅನೇಕರು ಟಿವಿಯ ಮೂಲಕ ಈ ದೇವರ ವಾಕ್ಯವನ್ನು ಕೇಳುತ್ತಾ ಇರಬಹುದು. ಅಂಥವರಿಗೂ ಹೇಳುವುದೇನೆಂದರೆ, ನೀವು ಯಾಕೆ ಇಲ್ಲಿದ್ದೀರಾ ಎಂಬುದಕ್ಕೆ ಉತ್ತರ ಸತ್ಯವೇದ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಕೊಡುತ್ತದೆ. ನಂತರ ನಾವು ಎಲ್ಲಿ ಹೋಗುತ್ತೇವೆ? ಈ ಆರಾಧನೆ ಮುಗಿದ ಮೇಲೆ ನೀವು ಮನೆಗೆ ಹೋಗಬಹುದು, ಈ ವಾಕ್ಯವನ್ನು ಕೇಳಿದ ಮೇಲೆ ನೀವು ಮನೆಗೆ ಹೋಗಬಹುದು, ಅದಲ್ಲ. ಇದು ಮುಗಿದ ಮೇಲೆ, ಈ ಲೋಕದ ಯಾತ್ರೆ ಮುಗಿದ ಮೇಲೆ ನಾವು ಎಲ್ಲಿಗೆ ಹೋಗುತ್ತೇವೆ ಎಂಬುದನ್ನು ಈ ಆದಿಕಾಂಡ 1ನೇ ಅಧ್ಯಾಯ ತಿಳಿಸುತ್ತದೆ. ಪ್ರಿಯರೇ, ಈ ಆದಿಕಾಂಡ 1ನೇ ಅಧ್ಯಾಯವನ್ನು ಸ್ವಲ್ಪ ನೋಡೋಣ. ವಿಶೇಷವಾಗಿ ಈ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಂಥ ಕ್ರಿಯೆಗಳು ಏನೆಂದರೆ, ದೇವರು ಸೃಷ್ಟಿಕರ್ತನಾಗಿದ್ದಾನೆ. ಎಲ್ಲದಕ್ಕೂ ಸೃಷ್ಟಿಯ ಮೂಲ ದೇವರಾಗಿದ್ದಾನೆ. ಈ ಲೋಕದಲ್ಲಿರುವಂಥ ಪ್ರತಿಯೊಂದು ಕೂಡ ಯಾವುದು ತನ್ನಷ್ಟಕ್ಕೆ ತಾನು ಬಂದಿದ್ದಿಲ್ಲ. ಎಲ್ಲವನ್ನ ಆತನ ಕೈಗಳಿಂದ ಆತನು ನಿರ್ಮಾಣ ಮಾಡಿದ್ದಾನೆ. ಕೀರ್ತನೆಗಳು 33:6 ಹೇಳುತ್ತದೆ, ಆತನು ಉಸಿರಾಡಲು ಎಲ್ಲವೂ ನಿರ್ಮಾಣವಾಯಿತು, ಆತನು ಆಜ್ಞೆಯನ್ನು ನೀಡಲು ಎಲ್ಲವೂ ಸೃಷ್ಟಿಯಾಯಿತು ಎಂಬುದಾಗಿ. ಪ್ರಿಯ ಕೇಳುಗರೇ, ಈ ವಾಕ್ಯವನ್ನು ಕೇಳುತ್ತಿರುವಂಥ ನೀವು, ದೇವರು ವಿಶೇಷವಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಎಂಬುದನ್ನು ನೀವು ಕೇಳುತ್ತಾ ಇದ್ದೀರಾ? ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಎಂಬುದು ವಿಶೇಷವಾದಂಥ ಒಂದು ಅರ್ಥ. ಆದರೆ ಈ ಸೃಷ್ಟಿಯನ್ನು ಯಾವ ರೀತಿ ಮಾಡಿದ್ದಾನೆ ನೋಡಿ. ದೇವರು 6 ದಿನಗಳಲ್ಲಿ ಸೃಷ್ಟಿ ಮಾಡಿದ್ದಾನೆ. ಈ 6 ದಿನಗಳ ಸೃಷ್ಟಿಯನ್ನು ನಾವು ನೋಡುವುದಾದರೆ, ಅದ್ಭುತವಾದ ರೀತಿಯಲ್ಲಿ ಒಂದು ಯೋಜನೆಯನ್ನು ಹಾಕಿಕೊಂಡು ಆ ಯೋಜನೆಯ ಮೂಲಕ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆ ಸೃಷ್ಟಿಯನ್ನು ನಾವು ಒಂದು ನೋಡೋಣ. ಆ ಸೃಷ್ಟಿ ಏನು ಹೇಳುತ್ತದೆ ಅಂದರೆ, ಮೊದಲನೇ ದಿನ ದೇವರು ಭೂಮಿ, ಆಕಾಶ, ಸಮಯ ಮತ್ತು ಬೆಳಕನ್ನು ಸೃಷ್ಟಿ ಮಾಡಿದ್ದಾನೆ. ಮೊದಲನೇ ದಿನ ದೇವರು ಭೂಮಿ, ಆಕಾಶ, ಸಮಯ ಮತ್ತು ಬೆಳಕನ್ನು ಸೃಷ್ಟಿ ಮಾಡಿದ್ದಾನೆ. ಎರಡನೇ ದಿನ ದೇವರು ಆಕಾಶದ ಮಧ್ಯದಲ್ಲಿರುವಂಥ ಗುಮ್ಮಟವನ್ನು ಸೃಷ್ಟಿ ಮಾಡಿದ್ದಾನೆ. ಮೂರನೇ ದಿನ ದೇವರು ಒಣಭೂಮಿಯನ್ನು ಮತ್ತು ಮರ ಗಿಡಗಳನ್ನು ಸೃಷ್ಟಿ ಮಾಡಿದ್ದಾನೆ. ವಿಶೇಷವಾಗಿ ದೇವರ ಸೃಷ್ಟಿಯ ಯೋಜನೆಯನ್ನು ನಾವು ನೋಡುವಾಗ, ಆ ಸೃಷ್ಟಿಯ ಯೋಜನೆಯಲ್ಲಿ ಒಂದು ಪರಿಪೂರ್ಣವಾದಂಥ ಯೋಜನೆಯನ್ನು ನಾವು ನೋಡುತ್ತೇವೆ. ಅದೇನು ಗೊತ್ತಾ? ದೇವರು ಮನುಷ್ಯನನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ, ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ, ಸಮುದ್ರದ ಜಲಚರಗಳನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ, ಅವುಗಳಿಗೆ ಬೇಕಾದ ಎಲ್ಲ ವಿಧವಾದಂಥ ಜೀವ ಸಹಾಯಕ ವಸ್ತುಗಳನ್ನು ದೇವರು ನಿರ್ಮಾಣ ಮಾಡಿದ್ದಾನೆ. ಒಬ್ಬ ಮನುಷ್ಯನು ಬದುಕಲು ಅವನಿಗೆ ಗಾಳಿ, ಬೆಳಕು, ನೀರು ತುಂಬ ಪ್ರಾಮುಖ್ಯ. ಈ ಗಾಳಿ, ಬೆಳಕು, ನೀರು ಇಲ್ಲದಿದ್ದರೆ ಯಾವುದೇ ಜೀವಿಯು ಬದುಕಲು ಸಾಧ್ಯವಿಲ್ಲ. ಆದರೆ ದೇವರು ಮನುಷ್ಯನನ್ನು ಮತ್ತು ಪ್ರಾಣಿ ಪಕ್ಷಿಗಳನ್ನು, ಈ ಭೂಮಿಯ ಮೇಲಿರುವಂಥ ಎಲ್ಲ ಜಲಚರಗಳನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ, ದೇವರು ಮನುಷ್ಯನಿಗೆ ಬೇಕಾದಂಥ ಅಥವಾ ಪ್ರಾಣಿಗಳಿಗೆ ಬೇಕಾದಂಥ ಗಾಳಿ, ನೀರು, ಬೆಳಕನ್ನು ಸೃಷ್ಟಿ ಮಾಡಿದ್ದಾನೆ. ನಮ್ಮ ಸೃಷ್ಟಿಕರ್ತನು ಪ್ರೀತಿ ಸ್ವರೂಪನಾದಂಥ ಸೃಷ್ಟಿಕರ್ತನಾಗಿದ್ದಾನೆ. ಜೀವಿಗಳಿಗೆ ಏನೇನು ಬೇಕೋ ಅದನ್ನು ಮೊದಲು ನಿರ್ಮಾಣ ಮಾಡಿ ನಂತರ ದೇವರು ಜೀವಿಗಳನ್ನು ಈ ಲೋಕಕ್ಕೆ ತಂದಿದ್ದಾನೆ. ನಿಮ್ಮ ಮನೆಯಲ್ಲಿ ಅಕ್ವೇರಿಯಂ ಇರಬಹುದು. ಈ ಅಕ್ವೇರಿಯಂನ ನೀವು ಯಾವ ರೀತಿ ಮಾಡುತ್ತೀರಿ ಎಂದು ನೀವು ನೋಡುವಾಗ, ಅಕ್ವೇರಿಯಂನ ಮೊದಲು ತಂದು ಅದರಲ್ಲಿ ಬೇಕಾದಂಥ ನೀರು ಎಲ್ಲವನ್ನೂ ನೀವಿಟ್ಟು ನಂತರ ಮೀನುಗಳನ್ನು ತಂದು ಅಕ್ವೇರಿಯಮಲ್ಲಿ ಹಾಕುತ್ತೀರ. ಅದೇ ರೀತಿಯಲ್ಲಿ ದೇವರು ಕೂಡ ತಾನು ಸೃಷ್ಟಿ ಮಾಡುವಂಥ ಮನುಷ್ಯರಿಗೆ ಬೇಕಾದಂಥ ಎಲ್ಲ ರೀತಿಯ ವಾತಾವರಣವನ್ನು, ಆ ಮನುಷ್ಯನು ಬದುಕಲು ಬೇಕಾದಂಥ ಎಲ್ಲ ರೀತಿಯ ಸಕಲ ಸೌಕರ್ಯಗಳನ್ನು ಮಾಡಿ ನಂತರ ಮನುಷ್ಯನನ್ನು ತಂದು ಆ ಭೂಮಿಯ ಮಧ್ಯದಲ್ಲಿಡುತ್ತಾನೆ. ಈ 6 ದಿನಗಳ ಸೃಷ್ಟಿಯನ್ನು ನಾವು ನೋಡುವಾಗ ಎಂಥ ಅದ್ಭುತವಾದ ಸೃಷ್ಟಿಯನ್ನು ಮಾಡಿದ್ದಾನೆಂದರೆ, ಆಕಾಶವನ್ನು ದೇವರು ನಿರ್ಮಾಣ ಮಾಡಿದ್ದಾನೆ. ಈ ಆಕಾಶವನ್ನು ನೀವು ಒಮ್ಮೆ ನೋಡುವುದಾದರೆ, ಆಕಾಶದಲ್ಲಿರುವಂಥ ಪ್ರತಿಯೊಂದು ನಕ್ಷತ್ರಗಳನ್ನು ದೇವರು ನಿರ್ಮಾಣ ಮಾಡಿದ್ದಾನೆ. ನೀವು ಮತ್ತು ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ. ದೇವರ ಸೃಷ್ಟಿಯಲ್ಲಿ ಒಂದು ವಿಶೇಷವಾದ ಗಮನ ಹರಿಸುವಂಥ ವಿಚಾರವೇನೆಂದರೆ, ದೇವರು ಯಾವುದನ್ನು ಸೃಷ್ಟಿ ಮಾಡಿದ್ದಾನೋ ಅದನ್ನು ನಾವು ಮತ್ತೆ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ದೇವರು ನೀರನ್ನು ಸೃಷ್ಟಿ ಮಾಡಿದ್ದಾನೆ, ಗಾಳಿಯನ್ನು ಸೃಷ್ಟಿ ಮಾಡಿದ್ದಾನೆ, ಆಕಾಶದ ವಾಯುವ್ಯವನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಇದನ್ನು ಮತ್ತೆ ನಾವು ಮಾಡಲು ಸಾಧ್ಯವಿಲ್ಲ. ಇವೆಲ್ಲವನ್ನು ಮಾಡಿದ ನಂತರ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಬೇಕು ಎಂದು ತೀರ್ಮಾನ ಮಾಡಿದರು. ಒಬ್ಬ ವಿಶೇಷವಾದ ಬರಹಗಾರರು ಹೇಳುತ್ತಾರೆ, ದೇವರ ಸೃಷ್ಟಿಯಲ್ಲಿ ಕಿರೀಟವಾಗಿದ್ದಂಥದ್ದು ಮನುಷ್ಯನ ಸೃಷ್ಟಿ. ದೇವರು ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾನೆ, ದೇವರು ಜಲಚರಗಳನ್ನು ಸೃಷ್ಟಿ ಮಾಡಿದ್ದಾನೆ. ಇವೆಲ್ಲದಕ್ಕಿಂತ ವಿಶೇಷವಾಗಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ.
ಅಂದರೆ ನಿಮ್ಮನ್ನು ಮತ್ತು ನನ್ನನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಈ ಮನುಷ್ಯನ ಸೃಷ್ಟಿ ಯಾವ ರೀತಿ ಆಯಿತು? ಅನೇಕರು ಹೇಳುತ್ತಾರೆ ಮಂಗನಿಂದ ಮಾನವ ಎಂದು. ನಮ್ಮ ಊರುಗಳಲ್ಲಿ ಕಡೆ ಹೇಳ್ತಾ ಇರ್ಬೋದು ಮಂಗನಿಂದ ಮಾನವ ಬಂದಿದ್ದಾನೆ ಅಂತ. ಈ ಮಂಗನಿಂದ ಮಾನವನು ಬರಲು ಸಾಧ್ಯವೇ ಇಲ್ಲ. ಯಾಕೆಂದರೆ ಆದಿಕಾಂಡ 1:26 ವಚನವನ್ನು ನೋಡೋಣ. ಆದಿಕಾಂಡ 1:26, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಯಾವ ರೀತಿ? ನಮ್ಮ ಹೋಲಿಕೆಗೆ ಸರಿಯಾಗಿ. ಅಂದರೆ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡುವಾಗ ದೇವರ ಸ್ವರೂಪದಲ್ಲಿ ದೇವರು ಯಾವ ರೀತಿ ಇದ್ದಾನೋ ಅದೇ ರೀತಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಅಂದರೆ ದೇವರು ಪರಿಶುದ್ಧನಾಗಿದ್ದರೆ ಮನುಷ್ಯನು ಪರಿಶುದ್ಧನಾಗಿದ್ದಾನೆ. ದೇವರು ಅದ್ಭುತ ಸ್ವರೂಪನಾಗಿದ್ದರೆ ಮನುಷ್ಯನು ಅದ್ಭುತ ಸ್ವರೂಪನಾಗಿದ್ದಾನೆ. ದೇವರು ಪರಿಶುದ್ಧನಾಗಿರುವಂಥ ದೇವರಾಗಿದ್ದರೆ ಮನುಷ್ಯನು ಕೂಡ ಪರಿಶುದ್ಧನಾಗಿರುವಂಥ ಮನುಷ್ಯನಾಗಿದ್ದಾನೆ. ಈ ರೀತಿ ಪರಿಪೂರ್ಣವಾಗಿ ಮನುಷ್ಯನನ್ನು ಸೃಷ್ಟಿ ಮಾಡುವಂಥ ಒಂದು ಯೋಜನೆ ಸತ್ಯವೇದದಲ್ಲಿ ಕಾಣುತ್ತದೆ. ಈ ದಿನ ಅನೇಕ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಹೇಳುವಂಥದ್ದೇನೆಂದರೆ ಮನುಷ್ಯನು ಮಂಗನಿಂದ ಬಂದಿದ್ದಾನೆ ಎಂದು. ಎವಲ್ಯೂಷನ್ ಥಿಯರಿ ಅಂತ ಹೇಳುತ್ತಾರೆ ಅದನ್ನು. ಎವಲ್ಯೂಷನಿಂದ ಮನುಷ್ಯನು ಬರಲು ಸಾಧ್ಯವೇ ಇಲ್ಲ ಪ್ರಿಯರೇ. ಸತ್ಯವೇದ ಹೇಳುತ್ತದೆ ದೇವರು ಮನುಷ್ಯನನ್ನು ತನ್ನ ಹೋಲಿಕೆಗೆ ಅನುಸಾರವಾಗಿ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಎಷ್ಟು ಸಂತೋಷ ಅಲ್ವೇ. ಈ ದಿನ ನೀವು ಮತ್ತು ನಾನು ಆರಾಧನೆ ಮಾಡುತ್ತಿರುವಂಥ ದೇವರು ನಮ್ಮನ್ನು ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಇಂಥ ಅದ್ಭುತವಾದ ದೇವರನ್ನು ಬಿಟ್ಟು ಮರಗಳನ್ನು, ಗಿಡಗಳನ್ನು, ಬೆಟ್ಟಗಳನ್ನು, ಗುಡ್ಡಗಳನ್ನು ದೇವರನ್ನಾಗಿ ಮಾಡಿಕೊಳ್ಳುತ್ತಿದ್ದೇವೆ. ಎಷ್ಟು ತಪ್ಪಲ್ಲವೇ. ಈ ದಿನ ಪ್ರಪಂಚದಲ್ಲಿ ಯಾರೂ ಹೇಳದೇ ಇರುವಂಥ ಸತ್ಯವನ್ನು ಆದಿಕಾಂಡ 1:10 ಹೇಳುತ್ತದೆ. ನಂತರ ದೇವರು ಈ ಅದ್ಭುತವಾದ ಸೃಷ್ಟಿಯನ್ನು ಮುಗಿಸಿದ ಮೇಲೆ ಮನುಷ್ಯನಿಗೆ ಆಕಾರವನ್ನು ಕೊಟ್ಟಂಥ ದೇವರು ಎರಡನೆಯದಾಗಿ ಮನುಷ್ಯನಿಗೆ ಆನಂದವನ್ನು ಕೊಡುತ್ತಾನೆ. ಇಲ್ಲಿ ಕುಳಿತಿರುವಂಥ ನೀವು, ಈ ವಾಕ್ಯವನ್ನು ಟಿವಿಯ ಮೂಲಕ ಕೇಳುತ್ತಿರುವಂಥ ನಿಮ್ಮಲ್ಲಿ ಆನಂದ ಇವಿಲ್ಲದೇ ಇದ್ದರೆ ಈ ದೇವರ ವಾಕ್ಯವನ್ನು ಕೇಳಿ. ದೇವರು ಈ ದಿನ ನಿಮಗೆ ಆನಂದವನ್ನು ಕೊಡುತ್ತಿದ್ದಾನೆ. ಆದಾಮನನ್ನು ಸೃಷ್ಟಿ ಮಾಡಿದಂಥ ನಂತರ ಆದಾಮನು ಒಂಟಿಯಾಗಿರುವುದನ್ನು ದೇವರು ಗಮನಿಸಿ ಆದಾಮನನ್ನು ಪ್ರಾಣಿ ಪಕ್ಷಿಗಳ ಬಳಿಗೆ ತರುತ್ತಾನೆ. ಆದಾಮನನ್ನು ಮುಂದೆ ನಿಲ್ಲಿಸಿ ಆದಾಮನಿಗೆ ಹೇಳುತ್ತಾನೆ ಎಲ್ಲ ಪ್ರಾಣಿಗಳಿಗೂ ನೀನು ಹೆಸರಿಡಬೇಕು ಎಂದು. ಆದಾಮನು ನಿಂತಿರುವಾಗ ಆನೆ ಬಂದಾಗ ಅದನ್ನು ಆನೆ ಎಂದು ಕರೆದನು. ಹುಲಿ ಬಂದಾಗ ಅದನ್ನು ಹುಲಿ ಎಂದು ಕರೆದನು. ಸಿಂಹ ಬಂದಾಗ ಅದನ್ನು ಸಿಂಹ ಎಂದು ಕರೆದನು. ದನ ಬಂದಾಗ ಅದನ್ನು ದನ ಎಂದು ಕರೆದನು. ಕತ್ತೆ ಬಂದಾಗ ಅದನ್ನು ಕತ್ತೆ ಎಂದು ಕರೆದನು. ಆದಾಮನು ಯಾವ ಹೆಸರಿಟ್ಟು ಕರೆದನೋ ಆ ಹೆಸರು ಇಲ್ಲಿನವರೆಗೂ ಕೂಡ ಅದೇ ಹೆಸರಾಗಿ ಉಳಿದಿದೆ. ಅಂದರೆ ದೇವರು ಮನುಷ್ಯನಿಗೆ ಪರಿಪೂರ್ಣವಾದ ಜ್ಞಾನವನ್ನು, ವಿವೇಕನೆಯನ್ನು, ಆಲೋಚನೆಯನ್ನು ಕೊಟ್ಟಿದ್ದನು. ಈ ಆಲೋಚನೆ, ಈ ಉದ್ದೇಶಗಳು ಪಾಪದ ಮುಂಚೆ ಪರಿಶುದ್ಧವಾಗಿದ್ದುದರಿಂದ ಮನುಷ್ಯನು ದೇವರ ಹಾಗೆ ಆಲೋಚನೆಗಳನ್ನು ಮಾಡುತ್ತಿದ್ದನು. ಎಷ್ಟು ಅದ್ಭುತವಾಗಿತ್ತಲ್ಲವೇ. ಒಂದು ವೇಳೆ ಆ ರೀತಿ ಇದ್ದಿದ್ದರೆ ನಮ್ಮ ಮಕ್ಕಳೆಲ್ಲರೂ ಕೂಡ 100 ಮಾರ್ಕ್ಗಳನ್ನು ತೆಗೆದುಕೊಳ್ತಾ ಇದ್ರು, 100% ರಿಸಲ್ಟ್ ಬರ್ತಾ ಇತ್ತು. ಆದರೆ ಈ ದಿನ ಪಾಪದಿಂದ ನಮ್ಮ ಆಲೋಚನೆಗಳು ಕಡಿಮೆಯಾಗಿವೆ. ಆದಾಮನಿಗೆ ಅದ್ಭುತವಾದಂಥ ಅವಕಾಶವನ್ನು ಕೊಟ್ಟ ಮೇಲೆ ದೇವರು ಗಮನಿಸಿದ್ದೇನೆಂದರೆ ಮನುಷ್ಯನು ಒಂಟಿಯಾಗಿದ್ದಾನೆ ಎಂದು. ಇಲ್ಲಿ ಈ ಕಾರ್ಯಕ್ರಮವನ್ನು ಕೇಳುತ್ತಿರುವಂಥ ನಿಮ್ಮಲ್ಲಿ ಯಾರ್ಯಾರು ಒಂಟಿಯಾಗಿದ್ದೀರೋ ಅವರೆಲ್ಲರೂ ಇದನ್ನು ಕೇಳಬೇಕು. ಅದೇನೆಂದರೆ ಒಂಟಿಯಾಗಿರುವುದು ಒಳ್ಳೆಯದಲ್ಲ ಎಂದು ದೇವರು ಆದಾಮನಿಗೆ ಒಂದು ಸಹಾಯವನ್ನು, ಸ್ತ್ರೀಯನ್ನು ವಿವಾಹದ ಮೂಲಕ ಆದಾಮನ ಜೊತೆಯಲ್ಲಿ ಆತನಿಗೆ ವಿಶೇಷವಾದ ಬಾಂಧವ್ಯವನ್ನು ಏರ್ಪಡಿಸುತ್ತಾರೆ. ನೋಡಿ, ಮನುಷ್ಯನಿಗೆ ಆನಂದವನ್ನು ಕೊಡುತ್ತಾರೆ. ಆದಿಕಾಂಡ 1:10 ಮೊದಲು ದೇವರು ಮನುಷ್ಯನಿಗೆ ಆಕಾರವನ್ನು ಕೊಟ್ಟಿದ್ದಾನೆ, ಎರಡನೆಯದಾಗಿ ಆನಂದವನ್ನು ಕೊಟ್ಟಿದ್ದಾನೆ. ಮದುವೆಯಲ್ಲಿ ಆ ಆನಂದ ಇದೆ. ಯಾರ್ಯಾರು ಮದುವೆ ಆಗಿಲ್ಲವೋ, ಬ್ಯಾಚುಲರ್ಸ್ ಅಥವಾ ಸ್ಪಿನ್ಸ್ಟರ್ಸ್ ಇದ್ದೀರೋ, ಅವರೆಲ್ಲರೂ ಕೂಡ ಈ 1 ಓದಬೇಕು. ಯಾಕೆಂದರೆ ಈ 1 ದೇವರು ವಿವಾಹವನ್ನು ಆಶೀರ್ವದಿಸಿದ್ದಾನೆ. ಈ ದಿನ ಅನೇಕ ಸಭೆಗಳವರು ಹೇಳುತ್ತಾರೆ ವಿವಾಹ ಒಳ್ಳೆಯದಲ್ಲ ಎಂದು. ಆದರೆ ಸತ್ಯವೇದ ಹೇಳುತ್ತದೆ, ನಮ್ಮ ವಿಶೇಷವಾದಂಥ ಸತ್ಯವೇದದ ಜ್ಞಾನ ಹೇಳುತ್ತದೆ ವಿವಾಹವು ಪರಿಶುದ್ಧವಾದದ್ದು ಎಂದು. ಈ ವಿವಾಹವನ್ನು ದೇವರು ಆಶೀರ್ವದಿಸಿದ್ದಾನೆ. ಮೂರನೆಯದಾಗಿ ದೇವರು ಮನುಷ್ಯನಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆದಿಕಾಂಡ 1:28, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಅಂದರೆ
ದೇವರು ಹೇಳುತ್ತಿರುವುದೇನೆಂದರೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಆ ಅಧಿಕಾರದ ಮೂಲಕ ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೆ, ಈ ಲೋಕದ ಎಲ್ಲ ವಸ್ತುಗಳ ಮೇಲೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ಈ ದಿನ ಯಾರೂ ಕೊಡದೇ ಇರುವಂಥ ಅಧಿಕಾರವನ್ನು ಆದಿಯಲ್ಲಿ ದೇವರು ನಮಗೆ ಕೊಟ್ಟಿದ್ದಾನೆ. ಕೊನೆಯದಾಗಿ ಈ 6 ದಿನಗಳ ಸೃಷ್ಟಿಯನ್ನು ಮುಗಿಸಿದ ಮೇಲೆ ನಮ್ಮೆಲ್ಲರಿಗೂ ಗೊತ್ತು, ವಾರದಲ್ಲಿ ಎಷ್ಟು ದಿನ ಇದೆ? 7 ದಿನಗಳಿವೆ. 6 ದಿನಗಳಲ್ಲಿ ದೇವರು ಸೃಷ್ಟಿ ಕಾರ್ಯವನ್ನು ಮುಗಿಸಿದ ಮೇಲೆ 7ನೇ ದಿನದಲ್ಲಿ ಏನು ಮಾಡಿದನು ಎಂಬುದಾಗಿ ಅನೇಕರಿಗೆ ಇರುವಂಥ ಪ್ರಶ್ನೆ, ಅನೇಕರಿಗೆ ಇರುವಂಥ ದೊಡ್ಡ ಸಮಸ್ಯೆ ಏನೆಂದರೆ 7ನೇ ದಿನದಲ್ಲಿ, ಈ 7ನೇ ದಿನದಲ್ಲಿ ದೇವರು ವಿಶ್ರಮಿಸಿಕೊಂಡಿದ್ದಾನೆ. ಆದಿಕಾಂಡ 2ನೇ ಅಧ್ಯಾಯದ ಪ್ರಾರಂಭದಲ್ಲಿ ಇದನ್ನು ನಾವು ನೋಡುತ್ತೇವೆ. ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ಎಂಬುದಾಗಿ. ಪ್ರಿಯರೇ, 7ನೇ ದಿನದಲ್ಲಿ ದೇವರು ಯಾಕೆ ವಿಶ್ರಮಿಸಿದನು ಎಂದರೆ ನಮ್ಮ ಜೊತೆ ಒಂದು ಅನುಬಂಧವನ್ನು ಬೆಳೆಸಿಕೊಳ್ಳುವುದಕ್ಕಾಗಿ. ನೋಡಿ, ಆದಿಕಾಂಡದ ಆ 4 ಆಗಳನ್ನು ನಾವು ನೋಡಿದ್ದೇವೆ. ಮೊದಲನೆಯದು ಆಕಾರ, 2ನೆಯದು ಆನಂದ, 3ನೆಯದು ಅಧಿಕಾರ, 4ನೆಯದು ಅನುಬಂಧ. ಈ 4 ವಿಚಾರಗಳನ್ನು ತಿಳಿಸುವಂಥದ್ದೇ ಆದಿಕಾಂಡ 1ನೇ ಅಧ್ಯಾಯ. ನೀವು ಆದಿಕಾಂಡ 1ನೇ ಅಧ್ಯಾಯವನ್ನು ಓದಿಲ್ಲದೇ ಇದ್ದರೆ, ನೀವು ಮನೆಗಳಿಗೆ ಹೋದ ಮೇಲೆ ನಿಮ್ಮ ಸತ್ಯವೇದಗಳನ್ನು ತಿರುಗಿಸಿ ಆದಿಕಾಂಡ 1ನೇ ಅಧ್ಯಾಯವನ್ನು ಓದಬೇಕು. ದೇವರು ಸೃಷ್ಟಿಕರ್ತನು ಎಂಬುದನ್ನು ತೋರಿಸುವಂಥದ್ದು ಆದಿಕಾಂಡ 1ನೇ ಅಧ್ಯಾಯ. ನಾವು ಯಾಕೆ ಇಲ್ಲಿದ್ದೇವೆ ಎಂದರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನಾವು ಎಲ್ಲಿಂದ ಬಂದಿದ್ದೇವೆ ಎಂದರೆ ದೇವರ ಬಳಿಯಿಂದ ನಾವು ಬಂದಿದ್ದೇವೆ. ಅಂದರೆ ದೇವರ ಹೋಲಿಕೆಗೆ ಅನುಸಾರವಾಗಿ ದೇವರ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ದೇವರು ಯಾವ ರೀತಿ ಇದ್ದಾನೋ ಅದೇ ರೀತಿ ನಮಗೆ ಆಕಾರವನ್ನು ದೇವರು ನೀಡಿದ್ದಾನೆ. ನಾವು ಏನು ಮಾಡುತ್ತಿದ್ದೇವೆ ಎಂದರೆ ದೇವರು ಕೊಟ್ಟಿರುವಂಥ ಅಧಿಕಾರವನ್ನು ಅನುಭವಿಸುತ್ತಾ ಈ ಲೋಕದಲ್ಲಿದ್ದೇವೆ. ಆದರೆ ಇಲ್ಲಿಂದ ನಾವು ಎಲ್ಲಿಗೆ ಹೋಗುತ್ತೇವೆ ಅಂದರೆ ಪರಲೋಕದ ಕಡೆಗೆ ನಮ್ಮ ಪ್ರಯಾಣ ಇರುತ್ತದೆ. ಅದು ದೇವರ ಜೊತೆ ಒಂದು ಅನುಬಂಧವನ್ನು ನಮಗೆ ತೋರಿಸುವಂಥದ್ದಾಗಿದೆ. ಈ ದಿನ ದೇವರ ವಾಕ್ಯವನ್ನು, ಆದಿಕಾಂಡ 1ನೇ ಅಧ್ಯಾಯವನ್ನು ನೋಡಿದಂಥ ನೀವು ಯಾರೂ ಕೂಡ ಮಂಗನಿಂದ ಮಾನವನು ಬರಲು ಸಾಧ್ಯವೇ ಇಲ್ಲ ಎಂದು ಹೇಳಲು ಸಿದ್ಧರಿರಬೇಕು. ಯಾಕೆಂದರೆ ಲೋಕದಲ್ಲಿರುವಂಥ ಪ್ರತಿಯೊಂದು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಮಕ್ಕಳಿಗೆ, ನಿಮ್ಮ ಮಕ್ಕಳು ಕೂಡ ಅದನ್ನು ಕಲಿಯುತ್ತಿರಬಹುದು, ತಿಳಿಸುವುದೇನೆಂದರೆ ಮಂಗನಿಂದ ಮಾನವನು ಬಂದಿದ್ದಾನೆ. ಅದೆಷ್ಟು ವಿಪರ್ಯಾಸವಲ್ಲವೇ! ಅದನ್ನು ನಂಬಲು ಕೂಡ ಸಾಧ್ಯವಿಲ್ಲ. ನಾನು ಮಂಗನಾಗಿ ಹುಟ್ಟುವುದೆಂದರೆ ಏನು? ನನಗೊಂದು ಬಾಲವಿರಬೇಕು, ಮಂಗನಾಗೆ ಕಪಿಚೇಷ್ಟೆಗಳನ್ನು ಮಾಡಬೇಕು, ಇದು ಸಾಧ್ಯವೇ? ಆದರೆ ದೇವರು ನಮ್ಮನ್ನು ಪರಿಪೂರ್ಣ ಮನುಷ್ಯನನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ಇಂಥ ಅದ್ಭುತವಾದ ಸೃಷ್ಟಿಕರ್ತನ ಪರಿಚಯವನ್ನು ಮಾಡುವಂಥದ್ದೇ ಈ ಆದಿಕಾಂಡ 1ನೇ ಅಧ್ಯಾಯ. ಈ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಂಥ ಈ ದೇವರು ವಿಶೇಷವಾಗಿ ಮಾಡಿದಂಥ ಎಲ್ಲ ಸೃಷ್ಟಿ ಕಾರ್ಯವನ್ನು ಒಳ್ಳೆಯದೆಂದು ನೋಡಿದ್ದಾನೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಒಳ್ಳೆಯದೆಂದು ನೋಡಿದ್ದಾನೆ ಎಂಬ ಮಾತು 6 ಬಾರಿ ನಮಗೆ ಕೇಳಿಸುತ್ತದೆ. ಎಷ್ಟು ಬಾರಿ ಅಂದರೆ 6 ಬಾರಿ ನಮಗೆ ಕೇಳಿಸುತ್ತದೆ. ಅಂದರೆ ದೇವರು ಯಾವತ್ತೂ ಒಳ್ಳೆಯದನ್ನೇ ಮಾಡುತ್ತಾನೆ. ಪ್ರಿಯರೇ, ನಿಮ್ಮ ಜೀವನದಲ್ಲೂ ದೇವರು ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅದು ಒಳ್ಳೆಯದನ್ನೇ ಮಾಡಿದ್ದಾನೆ. ದೇವರು ಯಾವತ್ತೂ ಕೆಡುಕನ್ನು ಮಾಡಲು ಇಷ್ಟಪಡುವುದಿಲ್ಲ. ಅದಕ್ಕಾಗಿ ಈ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಸೃಷ್ಟಿ ಮಾಡಿದಂಥ ಎಲ್ಲವನ್ನು ಆತನು ಗಮನಿಸುವಾಗ, ಸರ್ವ ಸೃಷ್ಟಿಯನ್ನು ಆತನು ನೋಡುವಾಗ, ಈ ಲೋಕದ ಎಲ್ಲ ವಿಚಾರಗಳನ್ನು ಆತನು ಗಮನಿಸುವಾಗ, 6 ದಿನಗಳ ಸೃಷ್ಟಿಯನ್ನು ಆತನು ಪರಿಪೂರ್ಣವಾಗಿ ನೋಡುವಾಗ ಎಲ್ಲವೂ ಒಳ್ಳೆಯದಾಗಿತ್ತು. ಈ ದಿನ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಜೀವನದಲ್ಲೂ ಕೂಡ ಎಲ್ಲವೂ ಒಳ್ಳೆಯದಾಗಿರಬೇಕೆಂದು ದೇವರು ಆಶಿಸುತ್ತಾನೆ. ನಿಮಗೆ ಯಾರಾದರೂ ಕೆಡುಕನ್ನು ಆಶಿಸುತ್ತಿದ್ದಾರೋ ಅಥವಾ ನಿಮಗೆ ಯಾರಾದರೂ ಕೆಟ್ಟದನ್ನು ಬಯಸುತ್ತಿದ್ದಾರೋ ಗೊತ್ತಿಲ್ಲ. ಆದರೆ ದೇವರು ಮಾತ್ರ, ನೀವು ಮತ್ತು ನಾನು ಆರಾಧನೆ ಮಾಡುವಂಥ ದೇವರು ಮಾತ್ರ ನಮಗೆ ಒಳ್ಳೆಯದನ್ನೇ ಆಶಿಸುತ್ತಿದ್ದಾನೆ. ನಮ್ಮ ಮಕ್ಕಳಿಗೆ ಯಾವಾಗಲೂ ಒಳ್ಳೆಯದಾಗಬೇಕೆಂದು ನಾವು ಆಶಿಸುತ್ತೇವೆ ಅಲ್ವೇ? ಅದೇ ರೀತಿ ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗಬೇಕೆಂದು ನೀವು ಆಶಿಸುತ್ತೀರಾ? ಸರ್ವ ಲೋಕದ ಸೃಷ್ಟಿಕರ್ತನಾದಂಥ ಈ ದೇವರು ನಮಗೆ ಕೆಟ್ಟದನ್ನು ಬಯಸಲು ಸಾಧ್ಯವೇ? ಸಾಧ್ಯವೇ ಇಲ್ಲ. ನಮಗೆ ಒಳ್ಳೆಯದನ್ನೇ ಆತನು ಬಯಸುತ್ತಾನೆ. ನಮ್ಮ ಒಳ್ಳೆಯದಕ್ಕೋಸ್ಕರ ಈ ಲೋಕದಲ್ಲಿರುವಂಥ ಎಲ್ಲವನ್ನು ನಿರ್ಮಾಣ ಮಾಡಿದ್ದಾನೆ. ಆಕಾಶವನ್ನು, ಆಕಾಶದಲ್ಲಿ ಗಾಳಿಯನ್ನು, ಆ ಗಾಳಿಯ ಜೊತೆ ನಮಗೆ ಬೇಕಾದಂಥ ಬೆಳಕನ್ನು ಮತ್ತು ನೀರು, ಎಲ್ಲವನ್ನು ನಮ್ಮ ಒಳ್ಳೆಯದಕ್ಕೋಸ್ಕರ ದೇವರು ಮಾಡಿದ್ದಾನೆ. ಈ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಒಳ್ಳೆಯದನ್ನು ಮಾಡುವುದರ ಮೂಲಕ ಸೃಷ್ಟಿಕರ್ತನ ಪರಿಚಯವನ್ನು ಮಾಡುತ್ತಿದ್ದಾನೆ. ಈ ದಿನ ಆ ಸೃಷ್ಟಿಕರ್ತನನ್ನು ನಿಮ್ಮ ದೇವರಾಗಿ ಎಷ್ಟು ಜನ ನೀವು ಸ್ವೀಕಾರ ಮಾಡುತ್ತೀರಾ?
ನೀವು ಎಷ್ಟು ಜನ ದೇವರನ್ನು ನನ್ನ ಸೃಷ್ಟಿಕರ್ತನೆಂದು ನೀವು ಅಂಗೀಕಾರ ಮಾಡುತ್ತೀರಾ? ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮಲ್ಲಿ ಅನೇಕರು ಇನ್ನೂ ಆ ದೇವರನ್ನು ಸೃಷ್ಟಿಕರ್ತನಾಗಿ ಸ್ವೀಕರಿಸದೇ ಇರಬಹುದು. ಇನ್ನೂ ನಾನು ಎಲ್ಲಿಂದ ಬಂದಿದ್ದೇನೋ, ನಾನು ಯಾವ ದೇವರನ್ನು ಆರಿಸಿಕೊಳ್ಳಬೇಕು ಎಂಬ ಸಂಶಯದಲ್ಲಿ ನೀವು ಇರಬಹುದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಆ ಸೃಷ್ಟಿಕರ್ತನ ಪರಿಚಯವನ್ನು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಿಮಗೆ ಪರಿಚಯ ಮಾಡಿದ್ದೇವೆ ಪ್ರಿಯರೇ. ಈಗ ಅವಕಾಶ ನಿಮ್ಮ ಬಳಿಯಲ್ಲಿದೆ, ಆ ಸೃಷ್ಟಿಕರ್ತನನ್ನು ನಿಮ್ಮ ದೇವರಾಗಿ ಸ್ವೀಕರಿಸಿ. ಹೌದು ಸ್ವಾಮಿ, ಇಷ್ಟು ದಿನ ನನಗೆ ಯಾರು ಸೃಷ್ಟಿ ಮಾಡಿದ್ದಾರೆ ಎಂಬುದನ್ನು ನಾನು ಗೊತ್ತಿರಲಿಲ್ಲ, ಈಗ ನಾನು ತಿಳಿದಿದ್ದೇನೆ. ನಿನ್ನನ್ನು ನನ್ನ ರಕ್ಷಕನಾಗಿ, ನನ್ನ ಸೃಷ್ಟಿಕರ್ತನಾಗಿ ಸ್ವೀಕರಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ ಎಂದು ನೀವು ತೀರ್ಮಾನ ಮಾಡುವುದಾದರೆ ದೇವರು ಆ ತೀರ್ಮಾನವನ್ನು ಆಶೀರ್ವಾದ ಮಾಡುತ್ತಾನೆ. ಈ ವಿಶೇಷವಾದಂಥ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ತಿಳಿಸುವಂಥ ಈ ಸೃಷ್ಟಿಕರ್ತನ ಅದ್ಭುತವಾದ ಪರಿಚಯವನ್ನು ಈ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಮಾಡಿದ್ದೇವೆ. ಆದ್ದರಿಂದ ಈ ವಾಕ್ಯವನ್ನು ಕೇಳಿದಂಥ ನೀವು ಆ ಸೃಷ್ಟಿಕರ್ತನನ್ನು ಅಂಗೀಕಾರ ಮಾಡಿಕೊಳ್ಳಬೇಕು, ಆ ಸೃಷ್ಟಿಕರ್ತನನ್ನು ನೆನೆಸಬೇಕು. ಆ ಸೃಷ್ಟಿಕರ್ತನ ಮೂಲಕ ನಮಗೆ ರಕ್ಷಣೆಯಾಗುತ್ತದೆ ಎಂಬುದನ್ನು ನೀವು ಅರಿತುಕೊಳ್ಳಬೇಕು. ಈ ಕಾರ್ಯಕ್ರಮದ ಮೂಲಕ ದೇವರ ಪರಿಚಯವನ್ನು ನಿಮಗೆ ಮಾಡಿದ್ದೇವೆ. ಈ ವಾಕ್ಯದ ಮೂಲಕ ಆತನು ನಿಮ್ಮನ್ನು ನನ್ನನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನೆಂದು ನಾವು ತಿಳಿದಿದ್ದೇವೆ. ಮತ್ತು ಈ ಸೃಷ್ಟಿಕರ್ತನನ್ನು ನೀವು ಸ್ವೀಕರಿಸಬೇಕಲ್ಲವೇ? ಈ ಸೃಷ್ಟಿಕರ್ತನನ್ನು ನೀವು ಅಂಗೀಕರಿಸಬೇಕಲ್ಲವೇ? ಈ ಸೃಷ್ಟಿಕರ್ತನನ್ನು ಬಿಟ್ಟು ಅನೇಕ ಸೃಷ್ಟಿಯನ್ನು ಪೂಜೆ ಮಾಡುತ್ತಿರುವಂಥ ಎಲ್ಲ ಭಕ್ತರಿಗೂ ನಾನು ಹೇಳುವುದೇನೆಂದರೆ, ನಿಜವಾದ ಸೃಷ್ಟಿಕರ್ತನನ್ನು ಆದಿಕಾಂಡ 1ನೇ ಅಧ್ಯಾಯ ಪರಿಚಯ ಮಾಡುತ್ತದೆ. ದಯವಿಟ್ಟು ಆ ಸೃಷ್ಟಿಕರ್ತನನ್ನು ಸ್ವೀಕಾರ ಮಾಡಿ, ಆ ಸೃಷ್ಟಿಕರ್ತನನ್ನು ನಿಮ್ಮ ರಕ್ಷಕನಾಗಿ ಅಂಗೀಕರಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸೃಷ್ಟಿಕರ್ತನಾದಂಥ ದೇವರು ಆತನನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವುದಕ್ಕಾಗಿ ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಇಂಥ ಅದ್ಭುತ ಸ್ವರೂಪನಾದಂಥ ಸೃಷ್ಟಿಕರ್ತನನ್ನು ಪರಿಚಯ ಮಾಡುವಂಥ ಈ ಅದ್ಭುತ ಅವಕಾಶವನ್ನು ದೇವರು ನನಗೆ ಕೊಟ್ಟಿದ್ದಾನೆ. ಆ ಸೃಷ್ಟಿಕರ್ತನನ್ನು ತಿಳಿಯುವಂಥ ಅವಕಾಶವನ್ನು ನಿಮಗೆ ಕೊಟ್ಟಿದ್ದಾನೆ. ಈ ಸೃಷ್ಟಿಕರ್ತನನ್ನು ನಿಮ್ಮ ದೇವರಾಗಿ ಸ್ವೀಕರಿಸಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಬನ್ನಿ, ಆ ತೀರ್ಮಾನವನ್ನು ನೀವು ತೆಗೆದುಕೊಳ್ಳುವ ಹಾಗೆ ನಾವು ಪ್ರಾರ್ಥನೆಯನ್ನು ಮಾಡೋಣ. ದೇವರು ನಿಮ್ಮ ತೀರ್ಮಾನವನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದಂಥ ನಮ್ಮ ಪರಲೋಕದ ಸ್ವಾಮಿ, ಸರ್ವವನ್ನು ಸೃಷ್ಟಿ ಮಾಡಿ ಸರ್ವವನ್ನು ಪರಿಪಾಲಿಸುವಂಥ ದೇವರೆಂದು ಆದಿಕಾಂಡದ ಮೂಲಕ ನಮಗೆ ತಿಳಿಸಿದೆಯ ಕರ್ತನೆ. ಇಂಥ ಅದ್ಭುತವಾದ ದೇವರನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಬೇಕೆಂದು ಕ್ರಿಸ್ತನ ಪರಿಶುದ್ಧ ಪುಣ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ.